ಈಡಿಗರು ಬಿಲ್ಲವರು ನಾಮಧಾರಿಗಳು ಅಂತ ಹೇಳಿದ್ರೆ ಹೆಣ್ಣ ಮಾಡ್ತಕ್ಕಂಥ ಜನ ಇವ್ರಿಗೇನು ಯೋಗ್ಯತೆ ಇದೆ ಅಂತ ಹೇಳಿ ಮಾತಾಡ್ತಾರೆ ಕೆಲವರು. ಅದು ಯಾರು? ಈ ರಾಜ್ಯದ ಭೂಗಳರು. ವಿದ್ಯಾ ಶಿಕ್ಷಣ ಕ್ಷೇತ್ರದಲ್ಲಿ ಮಾಫಿಯಾ ಅನಿಸ್ಕೊಂಡಿರೋರು ಎಂಡ ಸಾರಾಯ ಬಗ್ಗೆ ಮಾತಾಡ್ತಾರೆ. ಎಂಡ ಸಾರಾಯ ಮಾರೋರು ಯಾವತ್ತೂ ಸಹ ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲ. ಸರ್ಕಾರ ಏನು ಅವರ ಮಳಿಗೆಯಿಂದ ಕೊಡ್ತಾರೆ ಅದನ್ನ ಮಾರಿ ಈ ರಾಜ್ಯದ ಖಜಾನೆ ತುಂಬತಕ್ಕಂಥವ್ರು ನಾವು. ಈ ರಾಜ್ಯ ನಡಿಬೇಕಾದ್ರೆ ಈ ವರ್ಷ ನಾವು 36,000 ಕೋಟಿ ತೆರಿಗೆ ಕಟ್ಟಿವಿ. ಒಂದು ಸರ್ಕಾರ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆ ಪ್ರಾಂತದವರಿದ್ರೆ ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಆದ್ರಿಂದ ಯಾರಾದರೂ ಗುಂಗಲ್ಲಿದ್ರೆ, ನಾನೊಬ್ಬ ಸರ್ಕಾರ ಮಾಡಿದ್ದೀನಿ ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅಂದರೆ ಜನಗಳು ಸಹ ತೀರ್ಮಾನ ಮಾಡ್ತಾರೆ. ಏನು ಇವತ್ತು GST ಕಟ್ತೀವಿ ನಾವು? ತಳ ಸಮುದಾಯದಲ್ಲಿರ್ತಕ್ಕಂಥ 50% ಜನ 64% ಟ್ಯಾಕ್ಸ್ ಕಟ್ತೀವಿ. ಏನು ಮೇಲ್ ಸಮುದಾಯದವರು ಬಲಾಢ್ಯರು ಅಂತಾರೆ, ಅವ್ರು ಕೊಡ್ತಕ್ಕಂಥದ್ದು ಕೇವಲ 10% GST ಮಾತ್ರ. ರಾಜ್ಯ ಮತ್ತು ರಾಷ್ಟ್ರದ ಬೊಕ್ಕಸವನ್ನು ತುಂಬಲಿಕ್ಕೆ ಬಹಳ ಮಹತ್ತರವಾದ ಪಾತ್ರವನ್ನು ಈ ಸಮುದಾಯಗಳು ಮಾಡ್ತಾ ಇದೆ. ಆದರೆ ಆ ಸಮುದಾಯಗಳಿಗೆ ನಮ್ಮ ತೆರಿಗೆ ನಮ್ಮ ಕಲ್ಯಾಣಕ್ಕಾಗಿ ವಿನಿಯೋಗ ಆಗಬೇಕು. ಯೋಜನೆಗಳು ರೂಪಿಸಬೇಕಾಗುತ್ತೆ ನಮ್ಮ ಸಮುದಾಯಗಳಿಗೆ, ಆದರೆ ಅದು ಆಗ್ತಾ ಇಲ್ಲ ಅನ್ನೋ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಈ ಒಂದು ಬಿಲ್ಲವ ಈಡಿಗ ನಾಮಧಾರಿ ದೇವರ ಸಮಾಜಕ್ಕೆ ಸ್ವಾಭಿಮಾನದ ಕಿಚ್ಚನ್ ಹಚ್ಚಿದಂತ ನಮ್ಮ ಹಿರಿಯರಾದ ಗುರುಸ್ವಾಮಿಯರವರು, ವೆಂಕಟಸ್ವಾಮಿಯವರು, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಆಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾನು ಉತ್ಪೂರ್ವಕವಾದ ನಮನಗಳನ್ನು ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಾಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಕೋಟಾ ಶ್ರೀನಿವಾಸ ಪೂಜಾರಿಯವರು ಭಾಷಣ ಮಾಡಿ ಹೊರಟರು. ಅದರಲ್ಲಿ ಅವರ ಪಕ್ಷವೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಸೇರಿರ್ತಕ್ಕಂಥದ್ದು. ನಾನು ಮಂತ್ರಿ ಆಗಿಲ್ಲ ಅಂತೇಳಿ ಅವರ ಪಕ್ಷದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ಧನ್ಯವಾದ ಹೇಳಿದರು. ನಾನು ಸಹ ಈ ವೇದಿಕೆಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ ನನ್ನನ್ನು ಮಂತ್ರಿ ಮಾಡಲಿಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಮಂತ್ರಿ ಮಾಡಿದ್ರೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡೋಕ್ಕಾಗ್ತಾ ಇರಲಿಲ್ಲ, ನಿಮಗೆ ಶಕ್ತಿ ತುಂಬಕ್ಕಾಗ್ತಾ ಇರಲಿಲ್ಲ. ಹೊರಗಡೆ ಬಿಟ್ಟಿದ್ದೀರಿ ನಿಮ್ಗೆಲ್ರಿಗೂ ಸಹ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದ್ರಿಂದ ಯಾರೂ ಸಹ ಭ್ರಮೆನಲ್ಲೂ ಸಹ ಇರಬೇಡಿ. ಈ ಸರ್ಕಾರದಲ್ಲಿ ನಾನೇನಾದರೂ ಮಂತ್ರಿ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅವಕಾಶ ನನಗೆ ಬಂದಿದೆ. ಎಲ್ಲ ತಳ ಸಮುದಾಯದ ಸ್ವಾಮೀಜಿಗಳು, ಎಲ್ಲ ತಳ ಸಮುದಾಯದ ನಾಯಕರು, ನೀವೆಲ್ಲ ತಳ ಸಮುದಾಯರು ಅವಕಾಶ ವಂಚಿತ ಸಮುದಾಯಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ನನಗೆ ಪ್ರೇರಣೆ ಮಾಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಆ ಕೆಲಸ ಮಾಡ್ತೇನೆ. ರಾಜ್ಯದಲ್ಲಿ ನಾನು 40 ವರ್ಷದಿಂದನೇ ನಾನು ಚೇರ್ಮನ್ ಆಗಿದ್ದೆ. ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಚೇರ್ಮನ್, ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷನಾಗಿ 43 ವರ್ಷದಿಂದ ಕೆಲಸ ಮಾಡಿದ್ದೆ. ಈಗ ನನಗೆ ಅದೆಲ್ಲ ಆಗುವಂಥ ಆಸೆಗಳೇನಿಲ್ಲ. ಸ್ವಾಮೀಜಿಯವ್ರು ಕೇಳಿದೆ, ಯಾಕೆ ನೀವು ಬಿಲ್ಲವರು ಈಡಿಗರು ನಾಮಧಾರಿಗಳು ದೇವರು ಅಂತ ಹಾಕೊಂಡಿದ್ದೀರಿ ಅಂತೇಳಿ. ನಮ್ಮ ಸಮುದಾಯದವರು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಇರ್ತಕ್ಕಂಥದ್ದು. ಆಂಧ್ರಗೆ ಹೋದ್ರೆ ನಮ್ಮ ಗೌಡ್ರು ಮಂತ್ರಿಗಳಿದ್ದಾರೆ, ತಮಿಳ್ನಾಡಿಗೆ ಹೋದ್ರೆ ನಾಡೋರು ಅಂತ ಹೇಳ್ತಾರೆ, ಕೇರಳಕ್ಕೆ ಹೋದ್ರೆ ಈಳೂರು ಅಂತಾರೆ, ಗೋವಾಗ ಹೋದ್ರೆ ನಾಯಕರು ಅಂತಾರೆ, ಮಧ್ಯಪ್ರದೇಶದಲ್ಲಿ ಹೋದ್ರೆ ನಮ್ಮ ಸಹೋದರಿ ಅರ್ಚನಾ ಜೈಸ್ವಾಲ್ ಅಂತ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಸಹ ಬಂದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಹೋದ್ರೆ ಭಂಡಾರಿಗಳು ಅಂತಾರೆ, ಒಡಿಶಾ ಜಾರ್ಖಂಡ್ಗೆ ಹೋದ್ರೆ ಸಾಹುಗಳು ಅಂತಾರೆ, ಪಂಜಾಬ್ಗೆ ಹೋದ್ರೆ ಅಲುವಾರಿಯವರು ಅಂತಾರೆ,
ಅದರಿಂದ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮುದಾಯ ಅಲ್ಲ. ಕೆಲವರು ನಮ್ಮ ಮೂಲ ಕಸುಬು ಹೆಂಡ ಇಳಿಸೋದು ಸಾರಾಯಿ ಮಾಡೋದು ಅಂದ್ಕೊಂಡಿದ್ದಾರೆ. ಅದು ನಮ್ಮ ಕುಲ ಕಸಬು ಅಲ್ಲ. ನಮ್ಮ ಕುಲ ಕಸಬರು ಬಿಲ್ಲವರು ಇಡಿಗರು ಅಂದರೆ ಯೋಧರು, ರಾಜ ಮಹಾರಾಜರ ಕೈ ಕೆಳಗಡೆ ಇದ್ದಂಥ ಯೋಧರು, ಅವರ ಕೃಷಿ ಕಾರ್ಮಿಕರು, ಬಿಡುವಿನ ಸಮಯದಲ್ಲಿ ಶೇಂದಿ ಮತ್ತು ಹೆಂಡ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅದು ನಮ್ಮ ಮೂಲ ಕಸಬು ಅಲ್ಲ. ಶ್ರೀ ನಾರಾಯಣ ಗುರುರವರು ಹೇಳ್ತಾ ಇದ್ರು, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿ, ಉದ್ಯಮೆಯಿಂದ ಅಭಿವೃದ್ಧಿ ಹೊಂದಿ ಅಂತ ಹೇಳಿ. ಆ ಗುರು ನಾರಾಯಣರವರ ಮಂತ್ರ ಒಂದೇ ದೇವರು, ಒಂದೇ ಮತ, ಒಂದೇ ಜಾತಿ. ಅದಕ್ಕೋಸ್ಕರ ಎಲ್ಲ ಶೂದ್ರ ಸಮುದಾಯ, ದಲಿತ ಸಮುದಾಯದವ್ರನ್ನ ಕರೆಸಿ ಪ್ರಣವಾನಂದ ಸ್ವಾಮಿ ಅವರು ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ಓ ಹಿಂದುಳಿದ ಒಕ್ಕೂಟ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಾನು ಒಪ್ಪಕ್ಕೆ ತಯಾರಿಲ್ಲ. ನಾವು ಯಾರಿಗೂ ಸಹ ಬಹಳ ಮುಂದುಳಿದವರು ಅಂತ ಹೇಳ್ತಾರಲ್ಲ, ಅವ್ರಿಗೆ ನಾವೇನು ಕಮ್ಮಿ ಇಲ್ಲ. ಅಂಕಿ ಅಂಶಗಳು ಹೇಳಬೇಕಾದ್ರೆ, ಏನಿವತ್ತು ಜಿ ಎಸ್ ಟಿ ಕಟ್ತೀವಿ 64%, ನಾವು ತಳ ಸಮುದಾಯದಲ್ಲಿ ಇರ್ತಕ್ಕಂಥ 50% ಜನ 64% ಟ್ಯಾಕ್ಸ್ ಕಟ್ತೀವಿ. ಏನು ಮೇಲ್ ಸಮುದಾಯದವರು ಬಲಾಢ್ಯರು ಅಂತಾರೆ, ಅವ್ರು ಕೊಡ್ತಕ್ಕಂಥದ್ದು ಕೇವಲ 10% ಜಿ ಎಸ್ ಟಿ ಮಾತ್ರ. ಆದ್ರಿಂದ ರಾಜ್ಯ ಮತ್ತು ರಾಷ್ಟ್ರದ ಬೊಕ್ಕಸವನ್ನು ತುಂಬಲಿಕ್ಕೆ ಬಹಳ ಮಹತ್ತರವಾದ ಪಾತ್ರವನ್ನು ಈ ಸಮುದಾಯಗಳು ಮಾಡ್ತಾ ಇದೆ. ಆದರೆ ಆ ಸಮುದಾಯಗಳಿಗೆ ನಮ್ಮ ತೆರಿಗೆ ನಮ್ಮ ಕಲ್ಯಾಣಕ್ಕಾಗಿ ವಿನಿಯೋಗ ಆಗಬೇಕು, ಯೋಜನೆಗಳು ರೂಪಿಸಬೇಕಾಗುತ್ತೆ ನಮ್ಮ ಸಮುದಾಯಗಳಿಗೆ. ಆದರೆ ಅದು ಆಗ್ತಾ ಇಲ್ಲ ಅನ್ನೋ ಮಾತು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಅದಾಗಬೇಕಾದ್ರೆ ನಾವೆಲ್ಲರೂ ಸಹ ಒಂದಾಗಬೇಕಾಗತ್ತೆ. ಆದ್ರಿಂದ ಓಟ್ ಹಾಕೋದೀವು, ನಮ್ಮ ಸ್ವಾಮೀಜಿಗಳ ಉದ್ಘಾಟನಾ ಭಾಷಣದಲ್ಲಿ ಹೇಳೋದು, ಓಟ್ ಹಾಕೋದು ನೀವು, ನೋಟ್ ಕೊಡೋದು ನೀವು, ರಾಜ್ಯಭಾರ ಮಾಡೋದು ಬೇರೆಯವರು. ಆದರೆ ಓಟ್ ಹಾಕಿದ ನಂತರ ನಾವೆಲ್ಲರೂ ಸಹ ಅತಂತ್ರರಾಗಿರ್ತೇವೆ. ಸಣ್ಣ ಸಣ್ಣ ಸಮುದಾಯದವರು 15,000 ಹಿಡಿದು 15,00,000 ಇರ್ತಕ್ಕಂಥ ಸಮುದಾಯದವರು ಸಹ 75 ವರ್ಷಗಳಾದ್ರೂ ಸಹ MLA MP ಆಗೋದು ಬಿಟ್ಬಿಡಿ, ಒಂದು ಬೋರ್ಡ್ ಮೆಂಬರ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಬೋರ್ಡ್ ಚೇರ್ಮನ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದ್ರಿಂದ ಈ ಒಂದು ಒಕ್ಕೂಟ ಅಲ್ಲ ಇದು, ಈ ವೇದಿಕೆ ಸ್ವತಂತ್ರ ಭಾರತದ ಅತಂತ್ರ ಪ್ರಜೆಗಳ ವೇದಿಕೆಯಾಗಿ ಮುಂದೆ ಬರುತ್ತೆ ಅನ್ನೋದನ್ನ ನನಗೆ ನಂಬಿಕೆ ಇದೆ. ಯಾಕಂದ್ರೆ ನಾವೆಲ್ಲರೂ ಸಹ ಅತಂತ್ರ ಪ್ರಜೆಗಳಾಗಿದ್ದೀವಿ. ಚುನಾವಣೆ ಬಂದಾಗ ಘೋಷಣೆ ಮಾಡಿದ್ದೇ ಮಾಡಿದ್ದು, ಚುನಾವಣೆ ಮಾಡುವಾಗ ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, BJP ಅವರು ಅಲ್ಪಸಂಖ್ಯಾತರು ಅನ್ನಲ್ಲ, ನಾವು ಎಲ್ಲ ಅಲ್ಪಸಂಖ್ಯಾತರು ದುರ್ಬಲ ವರ್ಗದವರು ಅಂತೆಲ್ಲ ಹೇಳ್ತೀವಿ. ಅಧಿಕಾರಕ್ಕೆ ಬಂದಾಗ ನಾವು ಅವರ ಬಗ್ಗೆ ಗಮನ ಕೊಡೋದಿಲ್ಲ. ತಾವು ಯೋಚನೆ ಮಾಡಬೇಕು, ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸುವ ಹೋರಾಟ ಯಾರೋ ಕೆಲವರು ಅಧಿಕಾರ ಸಿಕ್ಕ ತಕ್ಷಣವೇ ಈ ಸಮುದಾಯಗಳಿಗೆ ದೊರಕಬೇಕಾದ ಸೌಲಭ್ಯಗಳನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಏನು ಸ್ವಾಮೀಜಿಗಳು 5-6 ಸಮುದಾಯಗಳು, ಲಿಂಗಾಯತರು, ಬ್ರಾಹ್ಮಣರು, ಗೌಡರು, ಈಡಿಗರು, ಸವಿತಾ ಸಮಾಜದವರು, ಈಗ ಕುರುಬರು, ಒಂದು 5-6 ಸಮುದಾಯ ಬಿಟ್ಟರೆ ಬೇರೆ ಯಾರೂ ಸಹ ಅಧಿಕಾರ ಇಡಲಿಕ್ಕೆ ಆಗಲಿಲ್ಲ. ನಿಮ್ಮ ಶಕ್ತಿ ಏನು ಅನ್ನೋದನ್ನ ನೀವು ತಿಳ್ಕೊಂಡಿಲ್ಲ. ರಾಷ್ಟ್ರಪತಿ ಮುರ್ಮುರವರು, ದ್ರೌಪದಿ ಮುರ್ಮುರವರು, ಅವ್ರಿಗೇನು ಶಕ್ತಿ ಇದೆ ಅದೇ ಶಕ್ತಿ ನಿಮ್ಮಲ್ಲಿದೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ
ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಜ್ಯದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಷ್ಟ್ರದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಯಾರು ಯೋಗ್ಯರು ಅನ್ನೋ ಶಕ್ತಿ 5 ವರ್ಷದಲ್ಲಿ ನೀವು ತೀರ್ಮಾನ ಮಾಡಬಹುದು. ಯಾವುದಾದ್ರೂ ಪಕ್ಷದವರು ದುರಹಂಕಾರದಿಂದ ಅಹಂಕಾರದಿಂದ ಮೆರೆದ್ರೆ ಜನ ಅದಕ್ಕೆ ತಕ್ಕನಾದ ಉತ್ತರ ಕೊಡ್ತಾರೆ ಅನ್ನೋದು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ದಲಿತರಿಗೆ ಅವಹೇಳನ ಮಾಡ್ತಕ್ಕಂಥದ್ದು. ದಲಿತರು ಮೀಸೆ ಬಿಡೋಂಗಿಲ್ಲ, ದಲಿತರು ಹೋಟೆಲ್ಗೆ ಹೋಗಂಗಿಲ್ಲ, ಅವರ ಅವಹೇಳನ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಜಾತ್ರೆನಲ್ಲಿ ವ್ಯಾಪಾರ ಮಾಡೋಂಗಿಲ್ಲ, ಅಲ್ಪಸಂಖ್ಯಾತರು ವ್ಯಾಪಾರ ಮಾಡೋಂಗಿಲ್ಲ, ಹಿಜಾಬ್ ಅಜಾನ್ ಅಲಾಲ್ ಇದ್ರ ವಿರುದ್ಧ ಮಾತಾಡ್ತಾ ಇದ್ರು. ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ 2 ತೂಟ ಹಾಕೊಳ್ಳಿಕ್ಕೆ ಬಟ್ಟೆ ಇರಲಿಕ್ಕೆ ಸೂರು ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯಾರಿಗೂ ಆಗ್ತಾ ಇರಲಿಲ್ಲ. ಆಗ ಯಾವುದೇ ರಾಜಕೀಯ ನಾಯಕರು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ದರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ 2 ಸಮುದಾಯದವರು ಬಹಳ ಜಾಗೃತರಾಗಿ ಪ್ರಜ್ಞಾವಂತರಾಗಿ ಇದೇ ರೀತಿ ನಾವು ಹೋದರೆ ಸಂವಿಧಾನವನ್ನು ತೆಗಿತಾರೆ ಮತ್ತು ನಮ್ಮ ಜೀವನಕ್ಕೆ ಕೊಳ್ಳಿ ಇಡ್ತಾರೆ ಅನ್ನೋ ಭಾವನೆ ಅವರಲ್ಲಿ ಬಂದು ಯಾರಿಗೂ ಯಾವ ರಾಜಕೀಯ ನಾಯಕನೂ ಸಹ ಯೋಚನೆ ಮಾಡೋಕ್ಕಾಗಲಿಲ್ಲ. ಅಲ್ಪಸಂಖ್ಯೆ ಆದರೂ ನಾವು ಶಾಂತಿಯುತವಾಗಿ ಬದುಕಬೇಕಾದ್ರೆ ಸರ್ಕಾರವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಯಾರಿಗೂ ಗೊತ್ತಿಲ್ಲದಂಗೆ ಅವರು ಮತಯಾಚನೆ ಮಾಡಿದ್ರು. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ಎಲ್ಲ ದಲಿತ ಸಮಾಜದವರು ಒಂದಾಗಿ ಯಾರು ಬದಲಾವಣೆ ಮಾಡ್ತೀನಿ ಅವ್ರನ್ನೇ ಬದಲಾವಣೆ ಮಾಡಿದ್ರು. ಅದೇ ರೀತಿ ಆ ಶಕ್ತಿ ನಿಮ್ಮಲ್ಲೂ ಇದೆ. ನಿಮ್ಮ ಸಮುದಾಯದವರಿಗೆ, ಅದು ಯಾವುದೇ ಸಮುದಾಯ ಇರ್ಬೋದು, ಮಾದರ ಸಮುದಾಯ ಇರ್ಬೋದು, ನಮ್ಮ ಬಂಜಾರ ಸಮುದಾಯ ಇರ್ಬೋದು, ಅಲ್ಲಿ 197 ಕಾಯಕ ಸಮಾಜ ಇದೆ. ಕಾಯಕ ಸಮಾಜ ಬಸವಣ್ಣನವರು ಏನು ಹೇಳಿದ್ರು, ಕಾಯಕವೇ ಕೈಲಾಸ, ಅವರು ದುಡಿದ್ರೇ ಖಜಾನೆ ತುಂಬತಕ್ಕಂಥದ್ದು. ಆ ಹಣ ಖಜಾನೆ ತುಂಬಿದ ನಂತರ ನಮ್ಮೆಲ್ರಿಗೂ ಸಹ ಅದರ ಸರಿಯಾದ ಹಕ್ಕು ಸಿಕ್ಕಲಿಲ್ಲ ಅಂದರೆ ಭಾರಿ ಕಷ್ಟ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಹಗಲಿರಲ್ದು ನಾವು ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಪಕ್ಷ ಅದನ್ನು ಹಾಳು ಮಾಡಕ್ಕೆ ಬಿಡಬಾರ್ದು. ಮಹಾತ್ಮ ಗಾಂಧಿಯವರ ಕಟ್ಟಕಡೆಯ ಕನಸೇನಿತ್ತು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗ ಕಣ್ಣಲ್ಲೂ ಸಹ ನೀರು ಒರೆಸಬೇಕಾದಂಥ ಕೆಲಸ ಸಂವಿಧಾನ ಮಾಡಬೇಕು ಅಂತೇಳಿ ಏನು ಯೋಚನೆ ಮಾಡಿದ್ರು. ಅದಕ್ಕೋಸ್ಕರ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ಸಹ ಕೆಲಸ ಮಾಡಿದ್ರು. ಸ್ವಾಮೀಜಿಗಳು ಹೇಳಿದ್ರು 75 ವರ್ಷ ಆದ್ರೂ ಸಹ ದಲಿತರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಸ್ವಾಮೀಜಿಗಳು ಹೊರಟೋದ್ರು. ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದರು. ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಇತ್ತು. ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಅವ್ರು ಇದ್ದಂಥ ಉಪಮುಖ್ಯಮಂತ್ರಿ ಸ್ಥಾನದಿಂದ ಸಹ ಹಿಂಬಡ್ತಿ ಡಿ ಪ್ರಮೋಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ಒಪ್ಪುವಂಥದ್ದು ವಿಚಾರ ಅಲ್ಲ, ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಎಲ್ಲ ರೀತಿಯ ಅರ್ಹತೆ ಇದ್ದವರು, ಆಸ್ಟ್ರೇಲಿಯಾದಲ್ಲಿ ಅವರು ಲೆಕ್ಚರರ್ ಆಗಿದ್ದವರು, ಅವರು ಮಾಡ್ಬೋದಿತ್ತಲ್ಲ ಉಪಮುಖ್ಯಮಂತ್ರಿ. ದಲಿತರು ಮತ್ತು ಆದಿವಾಸಿಗಳು ಅಲ್ಪಸಂಖ್ಯಾತರು, ಏನು ಭಾರತೀಯ ಜನತಾ ಪಾರ್ಟಿ 36% 2018ರಲ್ಲಿ ಓಟ್ ತಗೊಂಡಿತ್ತು, ಅಷ್ಟೇ ಓಟ್ 2023ರಲ್ಲಿ ತಗೊಂಡಿದೆ. ಭಾರತೀಯ ಜನತಾ ಪಾರ್ಟಿನ ನಾವು ಸೋಲಿಸ್ಲಿಕ್ಕೆ ಆಗಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತರು ತೀರ್ಮಾನ ಮಾಡಿ, ಅರ್ಧ ಭಾಗದಷ್ಟು ಹಿಂದುಳಿದವರ್ಗದವರು ತೀರ್ಮಾನ ಮಾಡಿ ಸರ್ಕಾರವನ್ನು ಬದಲಾವಣೆ ಮಾಡಿದ್ರು. ಉಪಮುಖ್ಯಮಂತ್ರಿ ಮಾಡುವಾಗ ದಲಿತರು ಮಾಡ್ಬೋದಿತ್ತು, ಉಪಮುಖ್ಯಮಂತ್ರಿ ಮಾಡುವಾಗ ಆದಿವಾಸಿಗಳು ಸತೀಶ್ ಜಾರಕಿಹೊಳಿ ಅಂತೇಳಿ ಅಲ್ಲಿ ನಮ್ಮ ಕಾರ್ಯಕಾರಿ ಅಧ್ಯಕ್ಷರಿದ್ದರು, ಅಲ್ಪಸಂಖ್ಯಾತರನ್ನ ಉಪಮುಖ್ಯಮಂತ್ರಿ ಮಾಡ್ಬೋದಿತ್ತು. ಅವು ಯಾವುದು ಯೋಚನೆ ಬರಲಿಲ್ಲ. ಅದಾಳಾಗ ಹೋಗ್ಲಿ, ನಾನು ಅಧಿಕಾರಕ್ಕೆ ಬಂದರೆ ನನ್ನ ಜಾತಿಯವರೇ ಇರಬೇಕು ಎಲ್ಲರೂ, ಬೇರೆ ಯಾರು ಇರೋಂಗಿಲ್ಲ.
ಯಾವ ಸಂವಿಧಾನದಲ್ಲಿ ಇದು ಹೇಳಿದೆ? ನಿಮ್ಮ ಜಾತಿ ಇದ್ರೆ ನೀವೊಂದು ರಾಜಕೀಯ ಪಕ್ಷ ಮಾಡಬಹುದು, ಒಂದು ಸರ್ಕಾರ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆ ಪ್ರಾಂತದವರಿದ್ರೆ ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಆದ್ರಿಂದ ಯಾರಾದ್ರೂ ಗುಂಗಲ್ಲಿದ್ರೆ, ನಾನೊಬ್ಬ ಸರ್ಕಾರ ಮಾಡಿದ್ದೀನಿ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅಂದ್ರೆ ಜನಗಳು ಸಹ ತೀರ್ಮಾನ ಮಾಡ್ತಾರೆ. ಈಡಿಗರು ಬಿಲ್ಲವರು ನಾಮಧಾರಿಗಳು ಅಂತ ಹೇಳಿದ್ರೆ, ನಾಮಧಾರಿಗಳು ಅಂತ ಹೇಳಿದ್ರೆ ಏನೋ ಹೆಣ್ಣ ಮಾಡೋರು ಇವರು. ಹೆಣ್ಣ ಮಾಡ್ತಕ್ಕಂಥ ಜನ ಇವ್ರಿಗೆ ಏನ್ ಯೋಗ್ಯತೆ ಇದೆ ಅಂತ ಹೇಳಿ ಮಾತಾಡ್ತಾರೆ ಕೆಲವರು. ಅದು ಯಾರು? ಈ ರಾಜ್ಯದ ಭೂಗಳರು. ವಿದ್ಯಾ ಶಿಕ್ಷಣ ಕ್ಷೇತ್ರದಲ್ಲಿ ಮಾಫಿಯಾ ಅನ್ನಿಸ್ಕೊಂಡಿರೋರು ಎಂಡ ಸಾರಾಯಿ ಬಗ್ಗೆ ಮಾತಾಡ್ತಾರೆ. ಎಂಡ ಸಾರಾಯಿ ಮಾರೋರು ಯಾವತ್ತೂ ಸಹ ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲ. ಸರ್ಕಾರ ಏನು ಮಳಿಗೆಯಿಂದ ಕೊಡ್ತಾರ ಅದನ್ನ ಮಾರಿ ಈ ರಾಜ್ಯದ ಖಜಾನೆ ತುಂಬತಕ್ಕಂಥವ್ರು ನಾವು. ಈ ರಾಜ್ಯ ನಡಿಬೇಕಾದ್ರೆ ಈ ವರ್ಷ ನಾವು 36,000 ಕೋಟಿ ತೆರಿಗೆ ಕಟ್ಟಿವಿ. ಅತಿ ಹೆಚ್ಚಿನ ತೆರಿಗೆ ಕಟ್ಟತಕ್ಕಂಥವ್ರು ನಾವು. ಯಾರ್ದೇ ಮುಲಾಜಲ್ಲಿ ಜೀವನ ಮಾಡಿಲ್ಲ, ಯಾರ್ದೇ ಮುಲಾಜಲ್ಲಿ ಜೀವನ ಮಾಡಿಲ್ಲ, ಯಾರಿಗೂ ಸಹ ಭಿಕ್ಷೆ ಬೇಡಿಲ್ಲ. ಅವನು ಯಾವನು ಭೂಮಿ ಕಳ್ಳ ಸಾರಾಯಿ ಮಾರೋರ ಬಗ್ಗೆ ಎಂಡ ಮಾರೋರ ಬಗ್ಗೆ ಮಾತಾಡಿದ್ರೆ ಅವನು ಒಂದೊಂದು ಸೈಟ್ 4 ಜನಕ್ಕೆ ಮಾರಿರ್ತಕ್ಕಂಥವನು ಅವನು ನಮ್ಮ ಬಗ್ಗೆ ಮಾತಾಡ್ತಾನೆ. ಆದ್ರಿಂದ ನಾನು ಯಾವತ್ತೂ ಸಹ ಆದ್ರಿಂದ ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ, ಬೇರೆಯವ್ರು ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರಿಂದ ನಾವು ಚಿರಋಣಿಗಳಾಗಿರ್ತೀವಿ. ಯಾರಾದರೂ ಸಹಾಯ ಮಾಡಿದ್ರೆ ಅವರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇರುತ್ತೆ. ಕರ್ನಾಟಕ ರಾಜ್ಯ ಬಸವಣ್ಣನವರು, ನಾರಾಯಣ್ ಗುರುರವರು, ಕುವೆಂಪುರವರು, ಕನಕದಾಸರು, ಶಿಶುನಾಳ ಶರೀಫರು ಬೆಳೆಸಿದಂಥ ಸರ್ವ ಜನಾಂಗದ ಶಾಂತಿಯ ಧೋತ ಇದು. ಎಲ್ಲರೂ ಸಹ ಇವನ್ ಯಾರವ ಇವ ನಮ್ಮವ ಅಂತ ಹೇಳ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಜಾತಿ ವಿಷ ಬೀಸ್ತಕ್ಕಂಥದ್ದಲ್ಲ. ಎಲ್ರಿಗೂ ಸಹ ಸಮಾನವಾದ ಹಕ್ಕು, ಸಮಾನವಾದ ಪಾಲು ಸಿಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದಲ್ಲದೆ ನಾವು ಕಾಂಗ್ರೆಸ್, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಈಡಿಗರು ಬಿಲ್ಲವರು ನಾಮದಾರಿಗಳು ಅಂತಾರೆ, ಅವರ ಕೊಡುಗೆ ಏನು ಅಂತ ಹೇಳ್ತೇನೆ ಕೇಳಿ. ಸ್ವಾತಂತ್ರ್ಯ ಬಂದ ನಂತರ ಪತ್ರಿಕೋದ್ಯಮದಲ್ಲಿ ಇವತ್ತಿಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಅತಿ ಕೀರ್ತಿವಂತರಾಗಿರ್ತಕ್ಕಂಥ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ನ ಮಾಲೀಕರಾದ ಗುರುಸ್ವಾಮಿ ಅವರು, ವೆಂಕಟ ಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಕಲೆ ಸಂಸ್ಕೃತಿ ಸಂಸ್ಕಾರದ ರಾಯಭಾರಿಯಾಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ರವರು, ಮುಖ್ಯಮಂತ್ರಿಗಳಾಗಿದ್ದಂಥ ಬಂಗಾರಪ್ಪನವರು, ಬಡವರ ಬಂಧು ಆಗಿದ್ದಂಥ ಜನಾರ್ದನ್ ಪೂಜಾರಿ ಅವರು, ಶಿಕ್ಷಣ ಕ್ಷೇತ್ರದಲ್ಲೇ ಹೆಚ್ಚಿನ ಸಾಧನೆ ಮಾಡಿದಂಥ ಜಾಲಪ್ಪನವರು, ಕಾಗೋಡು ಹೋರಾಟದಲ್ಲಿ ಪ್ರಸಿದ್ಧರಾದಂಥ ಕಾಗೋಡು ತಿಮ್ಮಪ್ಪನವರು ಮತ್ತು ನಮ್ಮ ದಣಿಗಳಾದಂಥ HR ರಾಮನವರು, ಎಲ್ಲರೂ ಸಹ ಅಪಾರವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ಇದು. ಜನಾರ್ದನ್ ಪೂಜಾರಿರವರು ಲೋನ್ ಮೇಲೆ ಮಾಡುವಾಗ ಕೇವಲ ಈಡಿಗರಿಗೆ ನಾಮಧಾರಿಗಳಿಗೆ ಮಾತ್ರ ಮಾಡಿರಲಿಲ್ಲ, ಕೇವಲ ಬಿಲ್ಲವರಿಗೆ ಮಾತ್ರ ಮಾಡಿರಲಿಲ್ಲ, ಈ ರಾಷ್ಟ್ರದ ಖಜಾನೆ ಬಡವರ್ದು, ಈ ಖಜಾನೆ ಇಟ್ಟಿರ್ತಕ್ಕಂಥ ಎಲ್ಲ ಬ್ಯಾಂಕಲ್ಲೂ ಸಹ ಬಡವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಬ್ಯಾಂಕಿನ ಬಾಗಿಲು ತೆಗೆದವರು. ಯಾವತ್ತೂ ಸಹ ಜಾತಿ ರಾಜಕಾರಣ ಮಾಡಿದವರಲ್ಲ ಬಂಗಾರಪ್ಪನವರು. ಬಡವರ ಬಂಧು ಬಂಗಾರಪ್ಪ ಅಂತ ಅನಿಸ್ಕೊಂಡವರು ಯಾವತ್ತೂ ಸಹ ಜಾತಿ ರಾಜಕಾರಣ ಮಾಡಲಿಲ್ಲ. ಎಲ್ಲ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಬಡವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಕಾಗೋಡು ತಿಮ್ಮಪ್ಪನವರು ಸಮಾಜವಾದದಲ್ಲಿ ಇದ್ದಂಥವ್ರು, ಸಮಾಜವಾದ ಹೋರಾಟ ಉಳುವನೆ ಭೂಮಿ ಕಾಗೋಡು ಹೋರಾಟದಲ್ಲಿ ಮುಂಚೂಣಿ ಇದ್ದವರು, ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರಲಿಲ್ಲ ಕಾಗೋಡು ತಿಮ್ಮಪ್ಪನವರು.
ಇವತ್ತಿಗೂ ಸಹ ಸರಿಯಾದ ಒಂದು ಕಾರ್ ಇಲ್ಲ ಅವರಲ್ಲಿ. ಯಾರೋ ಕೆಲವರು ಹೋಮ್ ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಒಳಗಡೆ ಕಾಕಿ ಹಾಕೊಂಡು ಚಡ್ಡಿ ಹಾಕೊಂಡು ಅವ್ರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜವಾದ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಸಮಾನವಾದ ಹಕ್ಕು ಅಂತ ಹೇಳಬೇಕಾಗುತ್ತೆ. ಆದ್ರಿಂದ ಕೆಲವರು ತಿಳ್ಕೊಂಡಿರ್ತಾರೆ. ಹರಿಪ್ರಸಾದ್ ಅವರು ಚುನಾವಣೆ ಸ್ಪರ್ಧೆ ಮಾಡಿಲ್ಲ. ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಭಯ ಇಲ್ಲ. ಸ್ಪರ್ಧೆ ಮಾಡಿದೀನಿ, ಸೋತಿದ್ದೀನಿ, ಆದ್ರೆ ಸತ್ತಿಲ್ಲ, ಸಾಯೋದಿಲ್ಲ. ಇನ್ನು 100 ಸಲ ಸೋತ್ರು ನಾನು ಸಾಯೋನಲ್ಲ. ಯಾರು ಏನು ಹಿಂದುಳಿದ ಹೋಗಿದವರಿದ್ದಾರೆ ಅವರ ಪಾಲು ಅವರಿಗೆ ಸಿಗಬೇಕು ಅನ್ನೋ ಹೋರಾಟದಲ್ಲಿ ನಾನು ಮೊದಲಿರ್ತೀನಿ. ಆದ್ರಿಂದ ನಾನು ಈ ಪಕ್ಷದಲ್ಲಿ ವಿದ್ಯಾರ್ಥಿ ದೆಸೆಯಿಂದ, ಯಾಕಂದ್ರೆ ಇಲ್ಲಿ ದಲಿತ ಸ್ವಾಮಿಗಳು ಇದ್ದಾರೆ, ವಿದ್ಯಾರ್ಥಿ ದೆಸೆಯಲ್ಲಿ ಈಗ 50 ವರ್ಷ ಆಯಿತು ಬರೋ ಈ 23ಕ್ಕೆ 73ರಲ್ಲಿ ಬಸವಲಿಂಗಪ್ಪನವರ ವಿರುದ್ಧ ಮೂಸಾ ಹೋರಾಟ ನಡೀತು. ಇಡೀ ಬೆಂಗಳೂರು ವಿಶ್ವವಿದ್ಯಾನಿಲಯ ಬಸವಲಿಂಗಪ್ಪನವರ ವಿರುದ್ಧ ಆಯಿತು. ಆಗ ನಾನು ಮತ್ತು ರೋಷನ್ ಬೇಗ್ ಇಬ್ಬರೂ ಸಹ ವಿದ್ಯಾರ್ಥಿ ನಾಯಕರಾಗಿದ್ವಿ. ನಾವು ಬಸವಲಿಂಗಪ್ಪನ ಪರ ನಿಂತ್ವಿ. ಒಬ್ಬ ದಲಿತ ಮಹಾಮಂತ್ರಿ ಕ್ರಾಂತಿಕಾರಿ ಕಾರ್ಯಕ್ರಮಗಳು ಮಾಡಿದವರು, ಅವರ ಪರ ನಿಲ್ಬೇಕು ಅಂತೇಳಿ ನಾನು ರೋಷನ್ ಬೇಗ್ ಅವ್ರು ನಿಂತ್ವಿ. ಇವರು ನಮಗೆ ಹೇಳ್ಕೊಳ್ಳೋದು ಬೇಡ. ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಅವರು, ಸಂಜಯ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, 5 ಜನದ ಕೆಳಗಡೆ ನಾನು ಕೆಲಸ ಮಾಡಿರ್ತಕ್ಕಂಥವನು. ನರಸಿಂಹರಾಯರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವನು. ನನಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ. ಆದ್ರಿಂದ ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು ಯಾರೋ ಬಂದು ನಾನು ಯಾವತ್ತೂ ಸಹ ಅಧಿಕಾರ ಸಿಕ್ಕಿಲ್ಲ ಅಂತೇಳಿ ಅದ್ವಾನಿ ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಉಪಹಾರ ಸ್ವೀಕಾರ ಮಾಡಿ ಬಿಜೆಪಿಗೆ ಸರಕು ಹೋಗಿರಲಿಲ್ಲ. ವೆಂಕಯ್ಯ ನಾಯ್ಡು ಅವರು ಇವತ್ತು ಸಹ ಬದುಕಿದ್ದಾರೆ. ಅರವಿಂದ್ ಲಿಂಬಾವಳಿ ಅಂತೇಳಿ ಇವತ್ತು ಸಹ ಬದುಕಿದ್ದಾರೆ. ಅವ್ರನ್ನ ಕೇಳಿ, 2004ರಲ್ಲಿ ಸೋತಾಗ ಅನಂತಕುಮಾರ್, ದಿವಂಗತ ಅನಂತಕುಮಾರ್ ಅವರು ಮುಖ್ಯಮಂತ್ರಿ, ಇನ್ನೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಯತ್ನ ಆಯಿತು. ಅಧಿಕಾರ ಮುಖ್ಯ ಅಲ್ಲ ನನಗೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು, ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಯಾಕಿದ್ದೀರಾ ಅಂತ ಕೇಳ್ಬೋದು. ಇಂದಿರಾ ಗಾಂಧಿ ಅವರು, ದೇವರಾಜ ಅರಸು ಅವರು ತಂದಂತ ಭೂ ಸುಧಾರಣೆ ಕಾನೂನಿನಲ್ಲಿ ಅತ್ಯಂತ ಹೆಚ್ಚಿನ ಫಲಾನುಭವಿಗಳು, ನಾಮಧಾರಿಗಳು, ಬಿಲ್ ಅವರು ಈಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಋಣ ನಾನು ತೀರಿಸಬೇಕು. ಆ ಋಣ ತೀರಿಸ್ಲಿಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸರ್ವಧರ್ಮ ಸಮಭಾವ ಮತ್ತು ಕೋಮು ಸೌಹಾರ್ದತೆ, ಇದ್ರ ಬಗ್ಗೆ ಅಚಲವಾದ ನಂಬಿಕೆ ಇರ್ತಕ್ಕಂಥ ವಿನಃ ಅಧಿಕಾರ ಹಣ ಇದು ನಾವೇನು ಬಾಯಿ ಬೀಳೋದಿಲ್ಲ. ಹಣ ಮಾಡಂಗಿದ್ರೆ ನಾನು ನಮ್ಮ ದಣಿ HR ರಾಮುಲು ಅವ್ರ ಜೊತೆ ನಾನು ಸೇರಿಕೊಂಡ್ರೆ ನಾನು ಸಾರ ಎಂಡ ಮಾರಿ ದೊಡ್ಡ ಕುಲ ಆಗ್ಬೋದಿತ್ತು. ನಮ್ಮ ಮನೆಯಲ್ಲಿ ಯಾರೂ ಸಹ ಸಾರ ಎಂಡ ಮಾರಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೀವಿ. ಯಾರೂ ಸಹ ಮಾರೋದಿಲ್ಲ. ಆದ್ರಿಂದ ನೀವು ಉದ್ಯೋಗದಲ್ಲೂ ಸಹ